ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ಗೈಸ್, ನಿಮಗೆ ಗೊತ್ತಾ, ನಿಮ್ಮ ಮನೆ ಊಟನ ನೀವು ತಿನ್ಕೊಂಡು ಕೇವಲ 30 ಡೇಸಲ್ಲಿ 10 ಕೆಜಿಸ್ ವೆಯ್ಟ್ನ ಲಾಸ್ ಮಾಡ್ಕೊಬಹುದು ನೀವು ತಿಂತ. ಸೊ ಕುಸುಮ ಅಂತ ಇವರು ನನ್ನ ಕ್ಲೈಂಟ್, 54 ಇಯರ್ಸಲ್ಲಿ 10 ಕೆಜಿ ತೂಕನ ಇಳಿಸ್ಕೊಂಡಿದ್ದಾರೆ ಜಸ್ಟ್ 8 ವೀಕ್ಸಲ್ಲಿ. ಅದ್ರ ಜೊತೆ ಏನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಗೊತ್ತಾ? ಸೊ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ, ಬನ್ನಿ ಗೈಸ್. ಹಲೋ ಕುಸುಮ, ಹೇಳಿ, ಹೇಗಿದ್ದೀರಪ್ಪ? ಆರಾಮಾಗಿದ್ದೀನಿ. 9.5 and 10 kgs ರೆಡ್ಯೂಸ್ ಆಗಿದ್ದೀನಿ. ಆಮೇಲೆ ನಂದು ಸ್ವಲ್ಪ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಯ್ತು. 3 months ಇಂದ ನಾನು ಇವಾಗ ಇದು 2 months ಆಯ್ತು ತಗೊಂಡು. ಪ್ಲಾನ್ ತಗೊಂಡಾಗಿಂದ ನನ್ಗೆ ಗ್ಯಾಸ್ಟಿಕ್ ಎಲ್ಲ ಕಡಿಮೆ ಆಗಿದೆ. ಆಮೇಲೆ ಮೈಯೆಲ್ಲ ಸ್ವಲ್ಪ ಲೈಟ್ ತರ ಫೀಲ್ ಆಗ್ತಾ ಇದೆ. ನನ್ ತುಂಬಾ ಹ್ಯಾಪಿ ಅನಿಸ್ತಾ ಇದೆ. ಎಲ್ಲಾರು ಕೇಳ್ತಿದ್ರು, ಏನ್ ಸಣ್ಣ ಆಗ್ಬಿಟ್ಟಿದ್ಯಾ, ಏನ್ ಮಾಡ್ತಾ ಇದೀಯಾ, ಏನ್ ತಗೊಂಡಿದ್ದೀಯ ಅಂತ ಎಲ್ಲಾರು ಕೇಳಿದ್ರೆ ನನ್ಗೆ ತುಂಬಾ ಖುಷಿ ಆಯ್ತು. ಬಟ್ ನಾನು ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟು ಬೇಗ ಇಷ್ಟೊಂದು ವೆಯ್ಟ್ ರೆಡ್ಯೂಸ್ ಆಗ್ತೀನಿ ಅಂತ. ಇಷ್ಟೇ ಪ್ರಯತ್ನ ಪಟ್ಟರು, ಬೇರೆ ಎಲ್ಲ ಪ್ಲಾನ್ ತಗೊಂಡು ಏನೋ ಮಾಡ್ತಾ ಇದ್ದೆ, ಬಟ್ ನಂಗೆ ಇಷ್ಟೊಂದು ರಿಸಲ್ಟ್ ಯಾವಾಗ್ಲೂ ಸಿಕ್ಕಿರ್ಲಿಲ್ಲ, ಇಷ್ಟೊಂದು ಬೇಗ ನಾನ್ ರೆಡ್ಯೂಸ್ ಆಗಿರ್ಲಿಲ್ಲ. ಬಟ್ ಎಲ್ಲ ಫುಡ್ ಏನೋ ನನ್ಗೇನ್ ಪ್ರಾಬ್ಲಮ್ ಅಂತ ಅನ್ಕೊಂಡೆ, ಆರಾಮಾಗಿ ನಾನು ರೆಡ್ಯೂಸ್ ಮಾಡ್ಕೊಂಡೆ ಅನ್ಕೋತೀನಿ. ಫುಡ್ ಏನು ಪ್ರಾಬ್ಲಮ್ ಅನ್ಸಿಲ್ವಾ? ಪ್ರಾಬ್ಲಮ್ ಇಲ್ಲ ಇಲ್ಲಪ್ಪ, ಎಲ್ಲ ಆರಾಮಾಗಿದೆ. ಫಸ್ಟ್ ಸ್ವಲ್ಪ 1-4 days ನನ್ಗೆ ಏನೋ ಒಂಥರ ಮೈಯಲ್ಲೆಲ್ಲ ಬೇರೆ ಅನಿಸ್ತಾ ಇತ್ತು. ಆಮೇಲೆ ನೀವು ಹೇಳದ್ಮೇಲೆ ಅದೆಲ್ಲ ನಾರ್ಮಲ್ ನಿಮ್ಗೆ ಆಗುತ್ತೆ ಆತರ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳದ್ಮೇಲೆ ಧೈರ್ಯ ಬಂತು. ಆಮೇಲೆ ಅದು ಕಂಟಿನ್ಯೂ ಆಯ್ತು. 1-4 days ಇತ್ತು ಅಷ್ಟೇ, ಆಮೇಲೆ ನಾರ್ಮಲ್ ಆಗ್ಬಿಟ್ಟೆ. ಬೆಳಿಗ್ಗೆ 45 minutes ಎಕ್ಸರ್ಸೈಸ್ ಮಾಡ್ಕೋತೀನಿ, ರಾತ್ರಿ ಡಿನ್ನರ್ ಆದ್ಮೇಲೆ 1-20 minutes ವಾಕ್ ಮಾಡ್ಕೋತೀನಿ. ಅದು ಪರವಾಗಿಲ್ಲ, ಬೆಟರ್ ಅನಿಸ್ತಾ ಇದೆ. ಡಾಕ್ಟರ್ ನಿಮ್ಗೆ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರು, ಇವಾಗ ಅದು ಹೇಗಿದೆ ಪೇನ್? ಅದು ಪರವಾಗಿಲ್ಲ, ಅಷ್ಟು ಮುಂಚೆ ಅಷ್ಟೊಂದು ಪೇನ್ ಇಲ್ಲ ಇವಾಗ. ಓಕೆ, ನನ್ಗೆ ಬೆಟರ್ ಅನಿಸ್ತಾ ಇದೆ. ಅದು ಬೆಟರ್ ಆಪರೇಷನ್ ಮಾಡದೇ ಇರ್ಬೋದಾ ಇವಾಗ? ಅದು ಗೊತ್ತಿಲ್ಲ, ಇನ್ನು ನಾನು ಸ್ಕ್ಯಾನ್ ಮಾಡಿಸ್ಬೇಕದು. ಅಂದ್ರೆ ನಿಮಗೆ ಪೇನ್ ಇರ್ತಾ ಇರೋದೆಲ್ಲ ಕಡಿಮೆ ಇರ್ಲಿಲ್ವಾ? ಕಡಿಮೆ ಆಗಿದೆ. ಹೌದು ಹೌದು ಹೌದು, ರಿಯಲಿ ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಾ ಇತ್ತು, ಅದು ಹೋಯ್ತು. ಆಮೇಲಿಂದ ಇದು ಏನು ಹಾರ್ಮೋನ್ಸ್ ಹಾರ್ಟ್ ಫ್ಲಾಶಸ್ ಬರ್ತಾ ಇತ್ತು, ಅದು ಒಂಚೂರು ಎಲ್ಲ ಕಡಿಮೆ ಆಗಿದೆ ನನ್ಗೆ. 3-2 months ಇಂದ ಅದೆಲ್ಲ ಏನೂ ಇಲ್ಲ, ನಾನು ನಾರ್ಮಲ್ ಆಗಿ ಇದ್ದೀನಿ. ಓಕೆ, ನಿಮ್ಗೆ ಬಿಪಿ ಕೊಲೆಸ್ಟ್ರಾಲ್ ಕೂಡ ಇತ್ತು, ಹಾಗೆ ಪ್ರೀ ಡಯಾಬಿಟಿಕ್ ಕೂಡ ಇತ್ತು. ಬಿಟ್ಟಿತ್ತು ಅದು. ಇವಾಗ ನಾನು ಡೈಲಿ ನಿಮ್ದು ಇದು ಡಯಟ್ ಇಂದ ಬಿಪಿ ಡಯಾಬಿಟಿಕ್ ನಂಗೆ ಕಡಿಮೆ ಆಗಿದೆ ಅನಿಸ್ತಾ ಇದೆ. ನಾನು ಚೆಕ್ ಮಾಡ್ಕೊಂಡೆ ಈ ಮನೆಯಲ್ಲೇನೆ, ಅದು ನಾರ್ಮಲ್ ಬಂತು. ನಾರ್ಮಲ್ ಬಂತು ಅನ್ಕೊಂಡಿದ್ರೆ ನೀವು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗಿ ಫ್ಯಾಟ್ ಇಷ್ಟು ಬೇಗ ಇಷ್ಟೊಂದು ರೆಡ್ಯೂಸ್ ಅಷ್ಟೊಂದು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ಗೆ ಹ್ಯಾಪಿ ಅನಿಸ್ತಾ ಇದೆ. ಓಕೆ, ಹ್ಯಾಪಿನ ನೀವು ನಮ್ಮ ಡಯಟ್ ಪ್ಲಾನ್ ಇಂದ? ಹೌದು ಹೌದು, ತುಂಬಾ ಹ್ಯಾಪಿ ಆಗಿದ್ದೀನಿ. ಅದು ಅದೇ ಮುಂದೆ ಇನ್ನೂ 1 month ತಗೋಬೇಕು ಅಂದ್ರೂ ನಾನು ತಗೊಳಕ್ ರೆಡಿ ಇದ್ದೀನಿ. ಓಕೆ 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 ಓಕೆ. ನಮ್ಮ ವೀವರ್ಸ್ ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಪ್ಪ? ಏನಿಲ್ಲ ಅಂದ್ರೆ, ನಮ್ಗೆ ವೆಯ್ಟ್ ಲಾಸ್ ಆಗಲ್ಲ ಅನ್ಕೊಂಡಿರೋರ್ಗೆಲ್ಲಾನು ಈ ವೆಯ್ಟ್ ಪ್ಲಾನ್ ತಗೊಂಡ್ಮೇಲೆ ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಆಗ್ಬೋದು. ಯಾವ್ದೇ ತೊಂದರೆ ಇಲ್ಲ, ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದೇನೆ ನೀವು ಆರಾಮ್ಸೆ ಕಡಿಮೆ ಆಗ್ಬೋದು. ಅಂದ್ರೆ ನಮ್ಗೆ ನಾರ್ಮಲ್ ಆಗಿ ನೀವ್ ಏನೇನ್ ತಿಂತೀರಾ, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಆರಾಮಾಗಿ ತಿನ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಮನೇಲಿರೋ ಫುಡ್ ಅಲ್ಲೇ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಅದ್ರಿಂದ ತಗೊಂಡ್ರೆ ಇದ್ರಿಂದ ತುಂಬಾ ಹೆಲ್ಪ್ ಆಯ್ತು ನನ್ಗಂತು. ಇಂಚಸ್ ಲಾಸ್ ಆಗಿದೆ, ಹೊಟ್ಟೆ ಸುತ್ತಳತೆ ಎಷ್ಟು ಕಡಿಮೆ ಆಗಿದೆ? ಅದು 5 inches ಕಡಿಮೆ ಆಗಿದೆ ಮೇಡಮ್. 5 inches ಕಡಿಮೆ ಆಗಿದೆ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ಅಪ್ಪ. ಓಕೆ, ತರ್ತಾ ಇದೆ ಹೇಳಿ. ಫಸ್ಟ್ ಹಾರ್ಮೋನಲ್ ಪ್ರಾಬ್ಲಮ್ ಗೆಲ್ಲ ನಾನು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಬಟ್ ಇವಾಗ ನಾನು 2 months ಇಂದ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಇವಾಗ ಫುಲ್ ನಿಲ್ ಮಾಡ್ಬಿಟ್ಟಿದ್ದೀನಿ. 15 days ಇಂದ ಏನು ತಗೋತಾ ಇಲ್ಲ, ಟ್ಯಾಬ್ಲೆಟ್ಸ್ ತಗೋತಾ ಇಲ್ವಾ? ತಗೋತಾ ಇಲ್ಲ. ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ಕೂಡ ಹ್ಯಾಪಿ ಆಗಿ ನಾರ್ಮಲ್ ಇದೆ ನನ್ಗೆ. ನನ್ಗೆ ಹಂಗಿಲ್ಲ, ಅದಕ್ಕಿಂತ ಇಷ್ಟ ಅಂದಿದ್ದು ಮೈಯೆಲ್ಲ ಲೈಟ್ ಅನಿಸ್ತಾ ಇದೆ. ವೆಯ್ಟ್ ಇಂದ ಕಡಿಮೆ ಆಗೋದ್ರಿಂದ ಮೈಯೆಲ್ಲ ಲೈಟ್ ಅನಿಸ್ತಾ ಇದೆ. ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಟ್. ಓಕೆಪ್ಪ, ನನ್ಗೆ ಕೂಡ ತುಂಬಾನೇ ಖುಷಿ ಆಯ್ತು. ಅದು 54 ಇಯರ್ಸ್ ಅಲ್ಲಿ ಇಷ್ಟೊಂದು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡು ನೀವು ಅದು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ನಾರ್ಮಲ್ ಮಾಡ್ಕೊಂಡಿದ್ದೀರಾ? ಇಲ್ಲ,
ತುಂಬಾ ಖುಷಿ ಆಯ್ತು ನನ್ಗೆ. ಇದೆಲ್ಲ ಪ್ರಾಬ್ಲಮ್ಸ್ ನ ಕಡಿಮೆ ಆಗುತ್ತೋ ಇಲ್ವೋ, ಈ ಲೈಫ್ ಲಾಂಗ್ ಇದೇ ತರ ಸಫರ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಇದರಿಂದ ನನಗೆ ತುಂಬಾನೇ ಹೆಲ್ಪ್ ಆಯ್ತು ಮೇಡಮ್. ನ್ಯಾಚುರಲ್ ಆಗಿ ಅಲ್ವಾ ನೀವು? ಹೌದು, ಹೌದು ಹೌದು, ಎಲ್ಲ ನ್ಯಾಚುರಲ್ ಫುಡ್, ಏನು ಬೇರೆ ಇದಿಲ್ಲ, ಆರಾಮ್ಸೆ ನಾವು ಮಾಡ್ಕೋಬಹುದು ಮನೇಲೇನೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಆಗ್ಬಿಟ್ಟಿದೀನ ತಿನ್ನು ಅಂತ. ಅದು ಇನ್ನೂ ಒಂದು, ನಾವು ಸಣ್ಣ ಆಗಿರೋದಕ್ಕಿನ್ನ ಬೇರೆ ಅವ್ರು ಕೇಳ್ದಾಗ ಆಗೋ ಖುಷಿನೇ ಖುಷಿ ಆಗುತ್ತೆ. ಹೌದು ಹೌದು, ನಮ್ಗೆ ನಮ್ಗೆ ಅನ್ಸಲ್ಲ, ಆದ್ರೆ ಬೇರೆಯವ್ರು ಹೇಳಿದ್ರೇನೆ ಒಂಥರ ಖುಷಿ ಅನ್ಸುತ್ತೆ. ಹೌದು, ನಿಮ್ಗೆ ಬಾಡಿಲಿ ಎಲ್ಲ ಚೇಂಜಸ್ ತುಂಬಾನೇ ಗೊತ್ತಾಗ್ತಾ ಇದೆ. ಗೊತ್ತಾಯ್ತು, ಗೊತ್ತಾಗ್ತಾ ಇದೆ. ಆಮೇಲೆ ನನ್ಗೆ ಫುಲ್ಲು ಹೇಳಿದ್ನಲ್ಲ, ವೆಯ್ಟ್ ಇಂದಾನೇ ಅರ್ಧ ನನ್ಗೆ ಎಲ್ಲ ಡಿಸೀಸ್ ಕಡಿಮೆ ಆಗಿದೆ ಅನ್ಕೋಬೇಕು. 100% ಎಂಬ. ಸೊ ಇವಾಗ ಫುಡ್ ನಾನ್ ನಿಮ್ಗೆ ಕೊಟ್ಟಿರೋದು ಹೆಲ್ತ್ ನ ಕನ್ಸಿಡರ್ ಮಾಡಿ ಡಯಟ್ ಡಿಸೈಡ್ ಮಾಡಿರೋದ್ರಿಂದ. ನನ್ಗೆ ಪ್ರೀ ಡಯಾಬಿಟಿಕ್ ಕೂಡ ಸೇರಿ ಕೊಟ್ಟಿದ್ದೀರಲ್ಲ, ಅದೆಲ್ಲ ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಮೇಡಮ್. ಹೇಳ್ಬೇಕಂದ್ರೆ ನಂಗೆ ಹೇಗ್ ಕಡಿಮೆ ಮಾಡ್ಕೊಳ್ಳೋದು, ಪ್ರೀ ಡಯಾಬಿಟಿಕ್ ಬಂದ್ಬಿಟ್ಟಿದೆ ಅಲ್ಲ ಅಂತ ತುಂಬಾ ವರಿ ಮಾಡ್ಕೊಂಡಿದ್ದೆ. ಬಟ್ ಇದರಿಂದ ನನ್ಗೆ ತುಂಬಾನೇ ಹೆಲ್ಪ್ ಆಯ್ತು. ನಿಮ್ಗೆ ಅಷ್ಟಿಷ್ಟು ಪ್ರಾಬ್ಲಮ್ ಇರ್ಲಿಲ್ಲಪ್ಪ, ಲೈಫ್ ಲಾಂಗ್ ಟ್ಯಾಬ್ಲೆಟ್ ಅಲ್ಲಿ ಸಫರ್ ಪಡ್ಬೇಕಿತ್ತು, ಅಷ್ಟು ಪ್ರಾಬ್ಲಮ್ಸ್ ಇತ್ತು. ಹೌದು, ಎಲ್ಲ ಕ್ಲಿಯರ್ ಆಗಿರೋದಕ್ಕೆ ನಾನ್ ತುಂಬಾನೇ ಹ್ಯಾಪಿ ಫೀಲ್ ಮಾಡ್ತೀನಿ. ನನ್ಗೂ ಹಂಗೆ ಅನ್ನಿಸ್ತಾ ಇದೆ ಮೇಡಮ್. ಓಕೆ ಓಕೆ, ವೆರಿ ಗುಡ್ ಅಪ್ಪ, ಯೇಸ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಓಕೆ ಓಕೆ, ಬಾ ಬಾಯ್. ಗೈಸ್, ಕೇಳ್ಕೊಂಡ್ ಬಂದ್ವಿ ಅಲ್ವಾ? ಈಸ್ಟೇ ನಾವು ನಮ್ಮ ಬಾಡಿಗೆ ಬೇಕಾಗಿರೋ ಹೆಲ್ತಿ ಫುಡ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕಂಡೀಷನ್ಸು ನಾರ್ಮಲ್ ಆಗತ್ತೆ, ಹಾಗೆ ಫ್ಯಾಟ್ ಅನ್ನೋದು ಫುಲ್ ರೆಡ್ಯೂಸ್ ಆಗಿ ಬಾಡಿ ಫುಲ್ ಲೈಟ್ ವೆಯ್ಟ್ ಇರುತ್ತೆ. ಏನೆಲ್ಲ ಟ್ರೈ ಮಾಡಿದ್ರಂತೆ ನನ್ನ ಕ್ಲೈಂಟ್ ಕುಸುಮ, ಆದರೂ ವೆಯ್ಟ್ ರೆಡ್ಯೂಸ್ ಆಗಿಲ್ಲ. ಆದರೆ ನಮ್ಮ ಡಯಟ್ ಪ್ಲಾನಲ್ಲಿ ಜಸ್ಟ್ ವೆಯ್ಟ್ 8 weeks, ಸೊ 10 kgs ಅಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆ ಇಂಚ್ ಲಾಸ್ ಮಾಡ್ಕೊಂಡಿದ್ದಾರೆ, ಸ್ಕಿನ್ ಗ್ಲೋ ಮಾಡ್ಕೊಂಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ನಮ್ಮ ಕುಸುಮ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಅದ್ರ ಜೊತೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು, ಆರ್ಥರೈಟಿಸ್ ಆಗಿರಬಹುದು, ನೀ ರೀಪ್ಲೇಸ್ಮೆಂಟ್ ಅಂತ ಕೂಡ ಹೇಳಿದ್ರು ಡಾಕ್ಟರ್. ಇವಾಗ ಪೇನ್ ಏನು ಇಲ್ಲ, ಚೆಕ್ ಮಾಡಿಸಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಫುಲ್ ನಾರ್ಮಲ್ ಇದೆ ಅಂತ. ಹಾಗೆ ಏರ್ಫಾಲ್ ಕಂಟ್ರೋಲ್, ಗ್ಯಾಸ್ಟ್ರೈಟಿಸ್ ಅದು ಫುಲ್ಲು ನಿಲ್ಲ ಆಗಿದೆ. ಅದ್ರ ಜೊತೆ BP, ಕೊಲೆಸ್ಟ್ರಾಲ್, ಪ್ರೀ ಡಯಾಬಿಟಿಕ್, ಹಾಗೆ ಮೋಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಹಾಗೆ ನನ್ನ ಕ್ಲೈಂಟ್ ಹೇಳ್ತಿದ್ರು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಯಾವಾಗೂ ತೊಗೊಬೇಕಿತ್ತು, ನಾನು ಇವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ 15 days ಆಗಿದೆ ಅಂತ. ಡಯಟ್ ಮಾಡ್ತಾ ಮಾಡ್ತಾ ಏನು ಪೇನ್ ಇಲ್ಲದೆ ಆರಾಮಾಗಿರೋ ಕಾರಣಕ್ಕೆ ಟ್ಯಾಬ್ಲೆಟ್ಸ್ನೇ ಸ್ಟಾಪ್ ಮಾಡಿದ್ದಾರೆ. ನೀವು ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲಿ ತಿಂತಾ ತಿಂತಾ ವೆಯ್ಟ್ ಲಾಸ್ ಮಾಡಿಕೊಂಡು, ಇಂಚ್ ಲಾಸ್ ಮಾಡಿಕೊಂಡು, ಸ್ಕಿನ್ ಗ್ಲೋ ಮಾಡಿಕೊಂಡು, ಎಲ್ಲ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಟ್ಯಾಬ್ಲೆಟ್ಸ್ನ ನಿಲ್ ಮಾಡಿಕೊಂಡು ಆರೋಗ್ಯ ಜೀವನ ಶೈಲಿನ ಎಂಜಾಯ್ ಮಾಡ್ಬೋದು. ಹೆಲ್ತಿ ಫ್ಯಾಟಿಂದ ಫಿಟ್ ಆಗಿ ಹೆಲ್ತಿ ಲೈಫ್ಗೆ ಕನ್ವರ್ಟ್ ಆಗಬಹುದು ನಮ್ಮ ಡಯಟ್ ಪ್ಲಾನಿಂದ. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮ್ಮ ಮನೆಯಲ್ಲೇ ನೀವು ತೂಕನ ಇಳಿಸ್ಕೊಬೋದು. ಎಷ್ಟೇ ಕಷ್ಟಪಟ್ಟರು ತೂಕ ಇಳಿತಾ ಇಲ್ಲ, ಏನಿಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ, ಆದರೂ ನಾವಿಷ್ಟೇ ಇನ್ನು ಈ ಜನ್ಮದಲ್ಲಿ ಅಂತ ಅನ್ಕೊಂಡಿರೋರು ಕೂಡ ನೀವು ಎಂಜಾಯ್ ಮಾಡಿಕೊಂಡು, ನೀವು ತಿಂದೇ ಇರತಕ್ಕಂತಹ ಫುಡ್ನೆಲ್ಲ ತಿನ್ಕೊಂಡು ಶ್ರಮನೇ ಪಡೆದೆ ನೀವು ಫ್ಯಾಟ್ನ ಲಾಸ್ ಮಾಡ್ಕೊಂಡ್ಬಿಡ್ಬೋದು. ತಿಂತಾ ತಿಂತಾ ಲಾಸ್ ಮಾಡ್ಕೊಳ್ಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರ ಜೊತೆ ಎಲ್ಲ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಎಲ್ಲ ನಾರ್ಮಲ್ ರಿಪೋರ್ಟ್ ತೊಗೊಬೋದು ನೀವು ಜಸ್ಟ್ 30 days. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.